ನಮಸ್ತೆ ಸೊ ನೀವು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಅನ್ನೋ ಪದನ ಸರ್ಚ್ ಮಾಡಬೇಕಾದ್ರೆ ಅಥವಾ ಇದರ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಇದ್ರ ಜೊತೆಲಿ ಇನ್ನೊಂದು ಸಿಗುವಂಥ ಪದ ಬಂದು ಲಾ ಆಫ್ ಅಟ್ರಾಕ್ಷನ್ ಸೊ ಲಾ ಆಫ್ ಅಟ್ರಾಕ್ಷನ್ ಅಂತಂದರೆ ಏನಂತಂದರೆ ನೀವು ಏನಂತ ಅನ್ಕೋತೀರ ಮನಸ್ಸಲ್ಲಿ ಒಳ್ಳೆಯ ಭಾವನೆ ಆದರೆ ಒಳ್ಳೆಯದು ಕೆಟ್ಟದಾದರೆ ಕೆಟ್ಟದು ಬಟ್ ಇರ್ರೆಸ್ಪೆಕ್ಟಿವ್ ಆಫ್ ನೀವು ಏನು ಯೋಚನೆ ಮಾಡ್ತೀರಾ ಮತ್ತು ಏನನ್ನ ಫೀಲ್ ಆಗ್ತೀರಾ ಅಂದರೆ ಯಾವುದೇ ಒಂದು ವಸ್ತುನ ಯೋಚನೆ ಮಾಡ್ತೀರಾ ಅದು ನಿಮಗೆ ಸಿಕ್ಕಿದೆ ಅಥವಾ ಅದರ ಬಗ್ಗೆ ನೀವು ಫೀಲ್ ಆಗ್ತೀರ ಕೋಪ ಬೇಜಾರು ಆಸೆ ಇಷ್ಟ ಯಾವ ಆಗಿರ್ಬೋದು ಸೊ ಅದು ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇರೋಂಥ ಒಂದು ಸೂಡೋ ಸೈನ್ಸ್ ಅಂತ ಹೇಳ್ತೀವಿ ಅಂದರೆ ಆಗಿ ಇದು ಪ್ರೂವ್ ಆಗಿರಲ್ಲ ಬಟ್ ಇದು ಸೈನ್ಸ್ ಸೈಂಟಿಫಿಕ್ಕಾಗಿ ಎವಿಡೆನ್ಸ್ ಕೂಡ ಇಲ್ಲ ಬಟ್ ಇದು ವರ್ಕ್ ಆಗ್ತಾ ಇರುತ್ತೆ ಸೊ ಸೂಡೋ ಸೈನ್ಸ್ ಅಂತ ಹೇಳ್ತೀವಿ ಆ ಟಾಪಿಕಲ್ಲಿ ಒಂದು ಲಾ ಆಫ್ ಅಟ್ರಾಕ್ಷನ್ ಆ ಕಾನ್ಸೆಪ್ಟ್ ಬಂತು ಇದನ್ನು ಕೂಡ ಇವರೇ ಜಾಸ್ತಿ ಪಾಪ್ಯುಲೈರೈಸ್ ಮಾಡಿದ್ದು ಅದಕ್ಕೂ ಮುಂಚೆ ತುಂಬ ನೈನ್ಟೀನ್ ಟ್ವೆಂಟಿ ಏಯ್ಟೀನ್ ಸೆವೆಂಟಿ ಸಿಕ್ಸಿಂದೆಲ್ಲ ವರ್ಕ್ ಮಾಡಿದ್ದಾರೆ ವೆಸ್ಟರ್ನ್ ಕಲ್ಚರಲ್ಲಿ ಬುಕ್ಸ್ಗಳು ತುಂಬ ಸಿಗುತ್ತೆ ಬಟ್ ಇದು ಸ್ವಲ್ಪ ಈಸಿ ಇದೆ ಪಾಪ್ಯುಲರ್ ಜನಗಳಿಗೆ ಕೇಳಿರ್ತೀರ ಸೊ ರೆಕಗ್ನಿಷನ್ ಈಸಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಸೊ ಲಾ ಆಫ್ ಅಟ್ರಾಕ್ಷನ್ ಅಂತ ಏನಂದರೆ ನಾವು ಒಂದು ಪವರ್ಫುಲ್ ಮ್ಯಾಗ್ನೆಟ್ ರೀತಿ ಸೊ ನಾವು ಮನಸ್ಸಲ್ಲಿ ಏನು ಅನ್ಕೋತೀವಿ ಅದ್ರ ಬಗ್ಗೆಯೇ ಪದೇ ಪದೇ ಯೋಚನೆ ಮಾಡ್ತಾ ಇದ್ದರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದರೆ ಪಾಸಿಟಿವ್ ಚಿಂತನೆಗಳು ಮಾಡ್ತಾ ಇದ್ದರೆ ಅದು ಏನು ಆಸೆ ಅದು ನಮಗೆ ಈಡೇ ಇರುತ್ತೆ ಅಂತ ನಂಬಿಕೆಯಲ್ಲಿದ್ದರೆ ಫೇತ್ ಅಂತ ಏನು ಹೇಳ್ತೀವಿ ಬಿಲೀಫ್ ಅಂತ ಏನು ಹೇಳ್ತೀವಿ ಸೊ ನಾವು ಏನು ಬೇಕು ಅದನ್ನು ಕೇಳ್ತೀವಿ ಅದನ್ನು ನಾವು ನಂಬ್ತೀವಿ ಆಟೋಮೆಟಿಕ್ಕಾಗಿ ಯೂನಿವರ್ಸ್ ಅಥವಾ ಹೈಯರ್ ಪವರ್ ಅಂತ ಏನಿದೆ ದೇವರು ಅಂತ ಏನು ಹೇಳ್ತೀವಿ ಅದಾದರೂ ಸರಿ ಅಥವಾ ಯೂನಿವರ್ಸಲ್ ಪವರ್ ಅಂತ ಸೊ ಅದು ನಮಗೆ ಅದನ್ನು ಈಡೇರಿಸುತ್ತೆ ಅಂತ ಒಂದು ನಂಬಿಕೆಯಲ್ಲಿ ಮಾಡಿದಂಥ ಒಂದು ಸೈನ್ಸ್ ಅದು ಸೊ ಅದು ಕೂಡ ಇವರೇ ಪಾಪ್ಯುಲರ್ ಮಾಡಿದ್ದು ಅದಾದಮೇಲೆ ಅದೇ ಕೆಲವು ಬುಕ್ಗಳಾದಮೇಲೆ ಈ ಬುಕ್ ಬಂತು ಸೊ ಮೈಂಡ್ ಬಗ್ಗೆ ಆಗಲಿ ಹ್ಯಾಬಿಟ್ ಬಗ್ಗೆ ಆಗಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಯೋಚನೆ ಮಾಡ್ತಾರೆ ಯಾವುದೇ ಕೆಲಸಗಳನ್ನ ಮಾಡೋಲ್ಲ ಸೊ ಏನೇನು ಮಾಡ್ತಾ ಹೋದ್ರೆ ಒಳ್ಳೇದು ಅಂತ ಒಂದಷ್ಟು ಸ್ಟೆಪ್ಸ್ ಐ ಸ್ಟೆಪ್ ಕೊಡ್ತಾ ಹೋದ್ರು ತುಂಬ ಪಾಪ್ಯುಲರ್ ಆಗ್ತಾ ಬಂತು ಸೊ ಲಾ ಆಫ್ ಅಟ್ರಾಕ್ಷನ್ ಅದು ಅನ್ನೋದು ಕೂಡ ಕಾಣಿಸುತ್ತೆ ನಿಮಗೆ ಅದು ಸೀಕ್ರೆಟ್ ಅನ್ನೋ ಬುಕ್ ಒಂದು ಮೂವಿನೇ ಮಾಡಿದ್ದಾರೆ ಅದ್ರ ಬುಕ್ಕಲ್ಲಿ ಕೂಡ ಇದೆ ಸೊ ಯಾರು ವರ್ಕ್ ಮಾಡಿದರೂ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಬಟ್ ಏನಂದರೆ ಮೆಥಡ್ ವೈಸ್ ಏನಿದೆ ಅದು ನೆಗೆಟಿವಿಟಿ ಕೂಡ ಬರುತ್ತೆ ನಿಮಗೆ ಆಯಿತಾ ಅದು ಫಾಲೋ ಮಾಡ್ತಾ ಮಾಡ್ತಾ ಫ್ಯೂಚರ್ ಫಾಲಿ ಫಾಲೋ ಮಾಡ್ತಾ ಮಾಡ್ತಾ ಡೌಟ್ಗಳು ಬರುತ್ತೆ ಕೆಲವೊಂದು ಮಿಸ್ಟೇಕ್ ಅನಿಸುತ್ತೆ ಕೆಲವು ಯಾವ ರೀತಿ ಇವೆಲ್ಲ ಮಾಡಬೇಕು ಅನಿಸುತ್ತೆ ಕೆಲವರು ಫುಲ್ ಈಸಿ ಅನಿಸುತ್ತೆ ಸೊ ಮೆಥಡ್ಸ್ಗಳನ್ನ ಯಾವಾಗ ವರ್ಕೌಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ಟೈಮಲ್ಲಿ ಡಿಸ್ಕಸ್ ಮಾಡೋಣ ಗ್ರೂಪ್ ಡಿಸ್ಕಷನ್ಸ್ ಯಾಕೆ ಹೇಳ್ತೀನಿ ಅಂತಂದರೆ ನೀವೆಷ್ಟು ನಿಮ್ಮ ಒಂದು ಅನುಭವಗಳನ್ನ ಶೇರ್ ಮಾಡ್ತಾ ಹೋಗ್ತೀರಾ ಆಗ ಈ ಒಂದು ರೂಲ್ಸ್ ಅಂತ ಏನಿದೆ ಅಥವಾ ಅಟ್ರಾ ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ಏನಕ್ಕೆ ವರ್ಕ್ ಆಗ್ತದೆ ಏನಕ್ಕೆ ವರ್ಕ್ ಆಗ್ತಲ್ಲ ಅಂತ ನಾವು ಡಿಸ್ಕಸ್ ಮಾಡ್ಬೋದು ಸೊ ಹಾಗಾಗಿ ಗ್ರೂಪ್ ಡಿಸ್ಕಷನಲ್ಲಿ ಅಥವಾ ಅಟ್ ಲೀಸ್ಟ್ ಮೆಸೇಜಲ್ಲಿ ಫೀಡ್ಬ್ಯಾಕ್ಗಳಲ್ಲಿ ಸೊ ಹಿಂಗೆ ಕೆಳಗಡೆ ಏನು ಡಿಸ್ಕ್ರಿಪ್ಷನ್ ಇದೆ ಗ್ರೂಪಲ್ಲಿ ಜಾಯ್ನ್ ಆಗಿ ಮೆಸೇಜ್ ಅಥವಾ ಫೀಡ್ಬ್ಯಾಕ್ಗಳನ್ನ ಕೊಡ್ತಾ ಹೋಗಿ ಅದು ನಿಮಗೆ ಹೆಲ್ಪ್ ಆಗ್ತದೆ ಸೊ ಲಾ ಆಫ್ ಅಟ್ರಾಕ್ಷನ್ ಅದನ್ನು ಸದ್ಯಕ್ಕೆ ಮಾಡಲ್ಲ ಬಟ್ ಅದೇನಿದೆ ಅದು ವರ್ಕ್ ಆಗುತ್ತೆ ಸುಮಾರು ಜನಕ್ಕೆ ಅದು ನಂಬಿಕೆ ಇದೆ ಮತ್ತು ಅದರದ್ದೇ ರೀತಿಯಲ್ಲಿ ವರ್ಕ್ ಆಗ್ತಾ ಹೋಗ್ತದೆ ಸೊ ಹಾಗಾಗಿ ಎಷ್ಟೊಂದು ಜನಕ್ಕೆ ಅದು ಆಸೆ ಇತ್ತು ಸೊ ಕಲಿಸೋ ಕೆಲಸ ನಾನು ಮಾಡೋಲ್ಲ ಅದ್ರ ಬಗ್ಗೆ ಏನು ತಿಳುವಳಿಕೆ ಕೊಡಬೇಕಿತ್ತು ಅದ್ರ ಬಗ್ಗೆ ಏನು ಹೇಳಬೇಕಿತ್ತು ಅದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಮುಂದೆ ಸದ್ಯಕ್ಕೆ ಐಡಿಯಲ್ಲ ಬಟ್ ಗ್ರ್ಯಾಟಿಟ್ಯೂಡ್ ಏನಿದೆ ಅದು ತುಂಬ ಈಸಿ ಇದೆ ಇದು ಮೆಥಡ್ಸ್ ತುಂಬ ಡೈರೆಕ್ಟ್ ಇದೆ ಸೊ ಊಟ ತಿಂಡಿ ನಿದ್ದೆ ಬಟ್ಟೆ ಪ್ರಪಂಚ ಸೊ ಅಥವಾ ಬೇರೆದಾಗಲಿ ನಾವು ಅಂದ್ಕೊಂಡಿದೆಲ್ಲ ಸಿಗಬೇಕಂದ್ರೆ ಯಾವ ರೀತಿ ನಾವು ಫೀಲ್ ಆಗಬೇಕು ಯಾವ ರೀತಿ ನಾವು ಒಂದು ಪಾಸಿಟಿವ್ ಆಗಿರಬೇಕು ಅದಕ್ಕೋಸ್ಕರ ಇದು ಸ್ಟಾರ್ಟರ್ಸ್ಗೆ ಇದು ತುಂಬ ಈಸಿ ಬುಕ್ ಇದು ಸೊ ಹಾಗಾಗಿ ಇದ್ರ ಕೆಲವು ಪಾಯಿಂಟ್ಗಳನ್ನ ಫಿಲ್ಟ್ರ್ ಮಾಡಿ ಎಲ್ಲನೂ ಹೇಳ್ತಾ ಹೋಗಲ್ಲ ಬುಕ್ನ ನಿಮ್ಮ ಪಟ್ಟು ನೀವು ನೋಡಿ ಏನು ಅವಶ್ಯಕತೆ ಇದೆ ಅದನ್ನು ನಾನು ಕಲಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು